ಜಯನಗರದ ಕಾರ್ಪೊರೇಷನ್ ಕಾಲೋನಿ ಬಳಿ ಕಾಲು ಚಾಚಲು ಆಗದಂತಹ ಚಿಕ್ಕ ಮನೆಯಲ್ಲಿ ಆ ಕುಟುಂಬ ವಾಸ ಮಾಡುತ್ತಿದೆ. 16 ವರ್ಷದ ಹಿಂದೆ ಸುಮತಿಯನ್ನು ಪ್ರೀತಿಸಿ ಮನೆಯವರ ಒಪ್ಪಿಗೆಯೊಂದಿಗೆ ಮದುವೆಯಾಗಿದ್ದ ರಾಜೇಂದ್ರ. ಗ್ರಹಚಾರ ನೋಡಿ, ಮದುವೆಯಾಗಿ ಇನ್ನೂ ಸರಿಯಾಗಿ ಒಂದೆರಡು ವರ್ಷವಾಗಿಲ್ಲ. ಅಷ್ಟರಲ್ಲಿ ಈ ಕೊಲೆ ಆಪಾದನೆಯಲ್ಲಿ ಜೈಲು ಸೇರಬೇಕಾಯಿತು. ಅದು ಬರೋಬ್ಬರಿ 14 ವರ್ಷ. ರಾಜೇಂದ್ರ ಜೈಲಿಗೆ ಬಂದು 15 ವರ್ಷವಾಯಿತು. ಬಿಡುಗಡೆಯ ಭಾಗ್ಯ ಇನ್ನೂ ದೊರೆತಿಲ್ಲ. ಆದರೆ ಆತನ ಕುಟುಂಬ ಮಾತ್ರ ಅದೆಷ್ಟೋ ವರ್ಷಗಳನ್ನು ದಿನಗಟ್ಟಲೆ ಕಾದು. ಅವಾಗ ಬಂಬು ಬಜಾರಲ್ಲಿ ಮೆಜರ್ಮೆಂಟ್ ಕಲ್ಸ, ಈ ಸೈಜ್ ಎಷ್ಟಿದೆ ಇದೆ ಅದಂತ ಅನ್ಲೋಡಿಂಗ್ ಲೋಡಿಂಗ್ ಮೆಜರ್ಮೆಂಟ್ ಕಲ್ಸ ಹೇಳ್ತಾ ಇದ್ದೆ. ಸದ್ಯದಲ್ಲಿ ಅಪ್ಪನಿಗೆ ಸ್ವಲ್ಪ ಚೀಟಿ ಫೈನಾನ್ಸ್ ಮಾಡ್ತಾಯಿದ್ರು, ಅದನ್ನು ಹೋಗಿ ಭಾನುವಾರ ಆದರೆ ಶನಿವಾರ ಆದರೆ ಕಲೆಕ್ಷನ್ ಮಾಡಿಕೊಡ್ತಾ ಇದ್ದೆ. ಅಷ್ಟೇ, ನನಗೇನಾದ್ರು ಒಂದು 50 ರೂಪಾಯಿ 100 ರೂಪಾಯಿ ಖರ್ಚಿಗೆ ಬೇಕು. ಅವರು ಅವಾಗ ನೀವು ಅದೇ ದೊಡ್ಡದಲ್ಲ 100 ರೂಪಾಯಿ. ಸರ್, ತಮಿಳ್ನಾಡು 60 ವರ್ಷದಿಂದ ಇದ್ದೀವಿ, ಇಲ್ಲಿ ಬೆಂಗಳೂರಲ್ಲೇ ಇದ್ದೀವಿ. ಬೆಂಗಳೂರೇ ಅವಾಗ ಇಲ್ಲ ಸರ್, ನಾವು ಬರುವಾಗಲ್ಲ, ಬೆಂಗಳೂರೇ ಇಲ್ಲ, ಖಾಲಿ ಒಂದೊಂದು ಮೆಜೆಸ್ಟಿಕ್ ಒಂದು ಏರಿ ಬಸ್ ಸ್ಟ್ಯಾಂಡ್ ಅಷ್ಟೇ ಇದ್ದಿದ್ದು. ಸರ್, ಇವಾಗ ಇಲ್ಲಿ ಪ್ರೆಸೆಂಟ್ ಎಂತಿ ಮಿಸ್ಸಸ್ ಇದ್ದಾರೆ, ಮಕ್ಕಳು ಇದ್ದಾರೆ, ತಾಯಿ ತಂದೆಲ್ಲ ಊರಿಗೆ ಸೆಟ್ಲ್ ಆಗ್ಬಿಟ್ರೆ, ಯಾಕಂದ್ರೆ ತುಂಬ ವಯಸ್ಸಾಗ್ಬಿಡ್ತು. ಅವರು ಒಳಗಡೆ ಹೋಗುವಾಗ 8 ತಿಂಗಳ ಮಗು ಸರ್, ಅವ್ರು ಒಳಗಡೆ ಹೋಗುವಾಗ. ಆಮೇಲೆ ಬಂದಮೇಲೆ ಚಿಕ್ಕ ಮಕ್ಕಳು ಇಬ್ಬರು ಹುಟ್ಟಿದ್ದು. 3 ಜನ ಸರ್, ಒಂದು ಹೆಣ್ಮಗು ಇಬ್ಬರು ಗಂಡು. ಆ ಮಗು ಹತ್ರ ಅಪ್ಪ ಅನ್ನಿಸ್ಕೊಳ್ಳೋ ಮೊದಲೇ ರಾಜೇಂದ್ರ ಜೈಲು ಸೇರಿಬಿಟ್ಟಿದ್ದ. ಆದರೆ ಆ ಮಗು ಬೆಳೆದು ದೊಡ್ಡದಾಗಿದೆ. ಪ್ರಪಂಚ ತಿಳಿಯೋ ಮೊದಲೇ ಅಪ್ಪನನ್ನು ಜೈಲಿಗೆ ಕಳಿಸಿದ ಅಪ್ಪ ಖ್ಯಾತಿ ಆ ಮಗುವಿನ ಮೇಲಿದೆ. ಆದರೆ ಹಣೆ ಬರಹಕ್ಕೆ ಹೊಣೆಯಾರು ಅಲ್ವೇ. ಬುದ್ಧಿ ಬಂದ್ಮೇಲೆ ಅದೇ ಯಾಕಮ್ಮ ಈ ಥರ ಆಯಿತು ಅಂತ ಅಳ್ತಾ ಇದ್ದೆ. ನಮಗೆ ಎಲ್ಲ ಒಂದು ಸ್ಕೂಲ್ಗೆ ಹೋಗ್ಬೇಕಂದ್ರೆ ಎಷ್ಟು ಬೇಜಾರಾಗುತ್ತೆ, ನಮಗೆ ಆಚೆ ಕಡೆ ಹೋಗೋಕ್ಕಾಗಲ್ಲ, ಎಲ್ಲ ಒಂಥರ ನೋಡ್ತಾರೆ ನಮಗೆ, ನಾವು ಏನು ಮಾಡೋದು, ಸಾಯೋರ್ಗೆ ಹಿಂಗೆ ಕಷ್ಟಪಡ್ಬೇಕು ನಾವು. ಮಿಸ್ಸಸ್ದು ಒಂದೊಂದು ಸೆಕೆಂಡ್ ಕಾಯ್ತಾವ್ರೆ ಸರ್, ಅವ್ರಿಗೆ ನನ್ನ ಕೈಯಲ್ಲಿ ಜವಾಬ್ ಕೊಡೋಕ್ಕಾಯ್ತಲ್ಲ, ಅವ್ರ ಕೈಯಲ್ಲಿ ನನ್ನ ಕೈಗೆ ಜವಾಬು ಹೇಳೋಕ್ಕಾಯ್ತಾರೆ. ನಮ್ಮ ಮಿಸ್ಸಸ್ ಬಿಡಿ ಸರ್, ನಮ್ಮ ಮಕ್ಕಳು ದೊಡ್ಡದಾಗಿದ್ದಾರೆ. ನಮ್ಮ ಅಮ್ಮನೇ ಎಲ್ಲ ನೋಡ್ಕೊತ ಇದ್ರು, ನನಗೆ ಇಷ್ಟವರೆಗೂ ಓದಿಸಿದ್ರು ನಮ್ಮ ಅಮ್ಮನೇ. ನಮ್ಮ ಅಪ್ಪ ಎಲ್ಲದು ಇಷ್ಟು ಕಷ್ಟ ಆಗ್ತಿದೆ ಅಂದರೆ ನಮ್ಮ ಅಮ್ಮನ ನೋಡಿದ್ದೇನೆ ಅಂತ ತಿಳ್ಕೊತಾ ಇದ್ದೆ. ಅಂತ ನಾನು ಸ್ಕೂಲಲ್ಲಿ 2ನೇ ಕ್ಲಾಸು ಏನೋ ಓದುವಾಗ ಆವಾಗ ಗೊತ್ತಾಯಿತು ನನಗೆ. ಅಷ್ಟು ನಾನು ಕೇಳಿದ್ರೆ ಅಮ್ಮನೂ ಸರಿಯಾಗಿ ಹೇಳಿಲ್ಲ. ನಾನು ಚಿಕ್ಕ ವಯಸ್ಸಿಂದನೂ ಈಗ ಏನು ಏನು ಅಂತ ಹೇಳಿದ್ರೆ ನೀನು ದೊಡ್ಡಲ್ಲ ಆಮೇಲೆ ನಿನಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರು. ಮಕ್ಕಳಿಗೆ ಅಮ್ಮ ಎಷ್ಟು ಮುಖ್ಯನೋ ಅಪ್ಪ ಕೂಡ ಅಷ್ಟೇ ಮುಖ್ಯ. ಜೀವನದ ಪಾಠ ಸಂಪೂರ್ಣವಾಗೋದು ಪೋಷಕರಿಂದ. ಆದರೆ ತಂದೆ ಮಕ್ಕಳ ಪ್ರೀತಿಗೆ ಒಂದು ಕಂಬಿ ಅಡ್ಡ ಇದೆ. ಆದರೂ ತಂದೆ ಜೀವ ಮಕ್ಕಳಿಗಾಗಿ ಪ್ರತಿದಿನವೂ ಹಂಬಲಿಸ್ತಾನೆ ಇದೆ. ಈ ಹೆಂಗ್ಸು ಮನೆ ಕೆಲಸ ಮಾಡಿ 3 ಮಕ್ಕಳನ್ನ ಓದಿಸ್ತಾವ್ರೆ ಸರ್, ಈಗಿನ ಕಾಲದಲ್ಲಿ ಬೆಂಗಳೂರಲ್ಲಿ ಮಾಡೋಕ್ಕಾಗತ್ತ? ಅದು ಚಾನ್ಸಸ್ ಇಲ್ಲ. ಬರೀ ಮನೆ ಕೆಲಸ ಮಾಡಿ 3 ಮಕ್ಕಳನ್ನ ಓದಿಸಿದ್ದಾರೆ. ದೊಡ್ಡವನು SLC ಓದಿ ಇವಾಗ ಕಾಲೇಜಿಗೆ ಹೋಗ್ತಾ ಇದ್ದಾನೆ, ಒಂದು ಪಾರ್ಟ್ ಟೈಮ್ ಕೆಲಸ ಮಾಡ್ತಾ ಇದ್ದಾನೆ. ಚಿಕ್ಕವನು SLC ಮೂವ್ ಮಾಡ್ತಾ ಇದ್ದಾನೆ. ಮಗಳನ್ನ ನಿಲ್ಲಿಸ್ಬಿಟ್ಟೆ, SLCನೇ ಸಾಕಮ್ಮ, ನಿಲ್ಲಿಸ್ಬಿಡು. ಸರಿ, ಏನು ಮಾಡೋಣ, ಕಂಪ್ಯೂಟರ್ ಕ್ಲಾಸ್ ಏನಾದ್ರು ಮಾಡ್ಸಪ್ಪ ಸರ್. ಆ ಮಗುಗೆ ನಾನು ಸೇರ್ಸೋಕ್ಕೆ ಎಂಥ ಕಷ್ಟಪಟ್ಟಿದ್ದೇನಂತ ದೇವ್ರಿಗೇನೆ ಗೊತ್ತು ಸರ್. ನನ್ನ ಕೈಯಲ್ಲಿ ಆಗಲೇ ಇಲ್ಲ, ಗಂಡಸಾಗಿ ನನ್ನ ಕೈಯಲ್ಲಿ ಆಗಲಿಲ್ಲ, ಒಳಗಡೆ ಬಂದ್ಬಿಟ್ಟೆ. ನಾನು ಒಬ್ಳು, ನಾನು ಏನು ಮಾಡೋಕ್ಕಾಗ, ತುಂಬ ಬೇಜಾರಾಗುತ್ತೆ. ಇವಳ ಇಟ್ಕೊಂಡಿರೋದೆ ನನಗೆ ಯೋಚನೆ ಜಾಸ್ತಿ ಆಗಿಬಿಟ್ಟಿದೆ. ಈಗ ಅವಳು ದೊಡ್ಡಲಾಗಿ 2-3 ವರ್ಷ ಆಯಿತು, ನೋಡೋರು ಒಂಥರ ನೋಡ್ತಾರೆ ಅವಳ. ಹೀಗೆ ಅಪ್ಪ ಮಾಡಿದ ತಪ್ಪಿನಿಂದ ಮಕ್ಕಳು ಶಿಕ್ಷೆ ಅನುಭವಿಸ್ತಿದ್ದಾರೆ. ಕಾನೂನು ಕೂಡ ಅಷ್ಟೇ, ತಪ್ಪು ಮಾಡಿದವ್ರನ್ನ ಹಿಡಿದು ಜೈಲಿಗೆ ಹಾಕಿಬಿಡುತ್ತೆ. ಆದರೆ ಆತನ ಕುಟುಂಬಕ್ಕೆ ಪರೋಕ್ಷವಾಗಿ ಶಿಕ್ಷೆ ವಿಧಿಸಿಬಿಡುತ್ತೆ. ಈ ಯಾತನೆ ಯಾರಿಗೂ ಬೇಕಾಗಿಲ್ಲ. ನಮ್ಮಣ್ಣ ಹತ್ರ ನಾನು ಹೇಳಿದ್ರೆ ನಾವು ಹುಟ್ಟುವಾಗಲೇ ಅಪ್ಪನ ನೋಡಿಲ್ಲ, ನಾನು ನೀನು ಏನು ಇದು ಮಾಡಿದ್ವಿ ಗೊತ್ತಿಲ್ಲ, ಎಲ್ಲರಿಗೂ ಅಪ್ಪ ಇದ್ದಾರೆ, ನಮಗೆ ಅಪ್ಪ ಇಲ್ಲ ಅಂತ ಹೇಳ್ಕೊಂಡು ಅಳ್ತಾನೆ. ನಾನು ಅವನಿಗೆ ಸಮಾಧಾನ ಹೇಳ್ತೀನಿ, ಅವನು ನನಗೆ ಹೇಳ್ತಾನೆ.
ತುಂಬ ಗೋಳಾಡ್ತಾ ಇದ್ದಾರೆ ಸರ್ ಮನೆಗೆ ನಂದು ಏನು ಪ್ರಾಬ್ಲಮ್ ಇಲ್ಲ ಸರ್ ಮನೆದೇ ಪ್ರಾಬ್ಲಮ್ ಜಾಸ್ತಿ ಅನ್ನ ತಮ್ಮದ್ರು ಎಷ್ಟು ದಿವಸ ಅಂತ ಸರ್ ನೋಡ್ತಾರೆ ತುಂಬ ವರ್ಷಗಳಾಗ್ಬಿಡ್ತು 17 ವರ್ಷ ಯಾರು ಸರ್ ಕೊಡ್ತಾರೆ 17 ವರ್ಷ ನನಗೆ ಎಂಟ್ರಿ ಆಗಬೇಕು ಇಲ್ಲಿ ಒಂದು ಎಂಟ್ರಿಗೆ ನನಗೆ ಕಮ್ಮಿ ಅಂತ 500 ರೂಪಾಯಿ ಬೇಕು ಸರ್ 500 ರೂಪಾಯಿ ಎಲ್ಲೋ ಹೋಗ್ತಾರೆ ಸರ್ ಮನೆಯವರು ಮನೆ ಕೆಲಸದವ್ರು ಮನೆ ಕೆಲಸ ಮಾಡೋದವರು ಎಲ್ಲೋ ಹೋಗ್ತಾರೆ ಅವರು ನನ್ನ ಮಕ್ಕಳಿಗಂತ ನನ್ನ ಮಿಸ್ಸಸ್ಗೆ ಎಲ್ಲೋ ಕಾಸೆ ಪಡ್ತೀನಿ ಸರ್ 18 ವರ್ಷದಿಂದ ಮನೆ ಕೆಲಸ ಮಾಡ್ತಾರೆ ಕೈಯೆಲ್ಲ ತುಂಬ ರಫ್ ಆಗಿಬಿಟ್ಟಿತ್ತು ಅಲ್ಲ ಮೊಟ್ಟೆಗೇನೆ ಬೇಜಾರಾಗ್ತದೆ ಸರ್ ತುಂಬ ರಫ್ ಆಗಿಬಿಟ್ಟಿದೆ ಕೈ ಕಾಲೆಲ್ಲ ತುಂಬ ರಫ್ ಆಗಿಬಿಟ್ಟಿದೆ 18 ವರ್ಷ 20 ವರ್ಷದಿಂದ ಕೆಲಸ ಈ ಕೆಲಸ ಯಾವಾಗ ಮಾಡ್ನ ಅವತ್ತಿಂದ ಕೆಲಸಕ್ಕೆ ಬೋರ್ ಹೊಡಿತದೆ ಅಂದ್ಬಿಟ್ಟು ಕೆಲಸಕ್ಕೆ ಹೋದರು ಇನ್ನೋವೈತೆ ರೀಸೆಂಟಾಗಿ ಹೇಳ್ತವ್ರೆ ಸರ್ ಎಂಟ್ರಿ ಬಂದು ನೀನು ಬಾಚೆ ಬಂದು ಯಾವಾಗ ಕೆಲಸ ಬಿಡು ಅಂತ ಹೇಳಿದ್ರೆ ಸಾಕಂತ ಕಾಯ್ತಾ ಇದ್ದೀನಿ ಅಂತ ಹೇಳ್ತಾರೆ ಸರ್ ಅದು ಒಂದು ಕೊರಗು ಮಾತ್ರ ತುಂಬ ನೋವತ್ತದೆ ಸರ್ ತುಂಬ ನೋವತ್ತದೆ ಸರ್ ಒಂದೊಂದು ಸೆಕೆಂಡ್ ನಾನು ಮಲಗೋಕ ಈ ಮಾತು ನನಗೆ ಹೇಳ್ದಲ್ಲ ಯಾವಾಗಪ್ಪ ನಾನು ಬಿಡಿಸೋದು ಅಂತ ಬೇಜಾರಾಗ್ತದೆ ಸರ್ ಇಂದಿನ ಪರಿಸ್ಥಿತಿ ಹೇಗಿದೆ ಅಂದರೆ ಇಂದು ತಪ್ಪು ಮಾಡ್ತಾನೆ ನಾಳೆ ಜೈಲಿಗೆ ಹೋಗ್ತಾನೆ ಮಾರನೇ ದಿನ ಮನೇಲಿರ್ತಾನೆ ಪೊಲೀಸರು ಅದೆಷ್ಟೇ ಸಿನ್ಸಿಯರ್ ಆಗಿ ಕೆಲಸ ಮಾಡಿದ್ರು ಕಾನೂನಿನ ತೂತುಗಳು ಅಪರಾಧಿಯನ್ನು ನಿರಪರಾಧಿಯನ್ನಾಗಿ ಮಾಡಿಬಿಡುತ್ತೆ ಆದರೆ 10-12 ವರ್ಷದ ಹಿಂದೆ ಹೀಗಿರಲಿಲ್ಲ ಆಗ ಹಾಫ್ ಮರ್ಡರ್ ಮಾಡೋದಕ್ಕೂ ಹೆದರ್ತಿದ್ರು ಹಾಗಾಗಿ ತಪ್ಪು ಮಾಡಿದವನಿಗೆ ಶಿಕ್ಷೆ ಕಾಯಂ ಇರ್ತಿತ್ತು ಇದೇ ರೀತಿ ರಾಜೇಂದ್ರನ ಪರಿಸ್ಥಿತಿ ಕೂಡ ಆದರೆ ಆಗ ಪೆರೋಲ್ಗೆ ಅವಕಾಶ ಇತ್ತು ಆದರೆ ಈಗ ಯೌವನ ಪೂರ್ತಿ ಹೋಗ್ಬಿಡ್ತೆ ಸರ್ 25 ವಯಸ್ಸು ನಾನು ಒಳಗಡೆ ಬರುವಾಗ ಮೀಸೆನೇ ಸರಿಯಾಗಿ ಬಂದಿಲ್ಲ ಇವಾಗೆಲ್ಲ ವೈಟ್ ಬರ್ತಾ ಇದೆ ಸರ್ ಇವಾಗ 43 ಆಗ್ತಾ ಇದೆ ಸರ್ ಕೇಸ್ ಮಾಡಿ 18 ಮುಗಿತಾ ಬರ್ತಾ ಇದೆ 25ಕ್ಕೆ ಕರೆಕ್ಟಾಗಿ ಒಳಗಡೆ ಬಂದ ಸರ್ ಹುಷಾರಾಗಿ ಇರಿ ಊಟ ಚೆನ್ನಾಗಿ ಊಟ ಮಾಡಿ ಹೆಲ್ತ್ ನೋಡ್ಕೊಳ್ಳಿ ಹಿಂಗೆ ನಾನು ನಿಮ್ಮನ್ನ ನೋಡೋಕ್ಕಾಗಲ್ಲ ನಿಮ್ಮ ಅಮ್ಮನೇ ನಿನ್ನ ನೋಡೋಕ್ಕಾಗೋದ ಆ ಪರಿಸ್ಥಿತಿ ಇದೆ ನಿಮ್ಮ ಮನೇಲಿ ಇವಾಗ ಈ ಕ್ಯಾಮ್ರಾ ಇಲ್ಲ ಅಂದರೆ ನಿಮ್ಮ ಹತ್ರ ಹತ್ತು ಬಿಡ್ತಾ ಇದ್ದೆ ನಾನು ಈ ಕ್ಯಾಮ್ರಾ ಇಲ್ಲ ಅಂದಿರೆ ನಾನು ನಿನ್ನ ಹತ್ರ ಹತ್ತು ಬಿಡ್ತಾ ಇದ್ದೆ ನಾನು ಯಾಕಂದ್ರೆ ನನ್ನ ಪ್ರಾಬ್ಲಮ್ ಹಂಗೆ ಇದೆ ಅದನ್ನು ಸರ್ ಯಾರ ಹತ್ರನೂ ಒಳಗಡೆ ಮಾತಾಡೋಲ್ಲ ಸರ್ ಒಂಟಿ ವಾಕ್ ಹೊಡಿತಾ ಇರ್ತೀನಿ ಟೀ ಕುಡಿಯೋಕ್ಕೆ ಮಾತ್ರ ಮೇಲೆ ಬರ್ತೀನಿ ನಾನು ಟೀ ಕುಡಿತೀನಿ ಸಿಗರೇಟ್ ಇಸ್ಕೊಳ್ತೀನಿ ಹೋಯ್ತು ತಿರ್ಗಾ ಕೂತ್ಕೊಬಿಡ್ತೀನಿ ಇಲ್ಲಾದ್ರೆ ತಿರ್ಗಾ ವಾಕಿಂಗ್ ಹೊಡಿತೀನಿ ಹೊಡ್ದು 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 ಮೆಂಟ್ಲಾಗ್ಬಿಡ್ತದ ಸರ್ ತೂ ಏನಾವಪ್ಪ ಇವಾಗ ನಾನು ಮಾಡೋದು ಏನಂತ ಮಾಡೋದು ಯಾರ ಕೈ ಹಿಡಿಯೋದು ಯಾರ ಕಾಲು ಹಿಡಿಯೋದು ಈ ರಿಲೀಸ್ಗೆ ಏನು ಮಾಡೋದು ನಾನು ಅಂತ ಒಂದಾಡ್ತಾ ಇದ್ದಾನೆ ದಯವಿಟ್ಟು ಗವರ್ನರ್ ಹತ್ರ ನಾನು ಕೈ ಮುಗಿದು ಕೇಳ್ಕೊಳ್ಳೋದು ಇಷ್ಟೇ ಕ್ಲೀನಾಗಿ ನೀವು ಸೆಲೆಕ್ಷನ್ ಮಾಡಿ ಪ್ರತಿಯೊಂದು ಮಾಹಿತಿ ಕೊಟ್ಟಿದ್ದಾರೆ ಸರ್ ಗವರ್ನರ್ ಹತ್ರ ಪ್ರತಿಯೊಂದು ಮಾಹಿತಿ ಕೊಟ್ಟಿದ್ದಾರೆ ಹಂಗೂ ಗವರ್ನರ್ ಕೇಳೋದು ಒಂದೇ ಪರ್ಫೆಕ್ಟ್ ಮಾಹಿತಿ ಬಂದಿಲ್ಲ ನಮ್ಮ ಹತ್ರ ಪರ್ಫೆಕ್ಟ್ ಏನು ಬಂದಿಲ್ಲ ಏನು ಬಂದಿಲ್ಲ ಅಂತ ಸುಮ್ಮನೆ ಹೇಳ್ತಾವ್ರೆ ಸರ್ ಅವರಿಗೆ ಒಂದೇ ಒಂದು ರಿಕ್ವೆಸ್ಟ್ ಸರ್ ಇದು ದಯವಿಟ್ಟು 500 ಸಂಸಾರನ ಉಳ್ಸಕ್ಕೆ ಇಲ್ಲಿ ಸರ್ ಅವ್ರ ಕೈಯಿಂದ ಮನುಷ್ಯ ಸತ್ತು ಬೇರೆ ಲೋಕಕ್ಕೆ ಹೋಗಿ ಮಾಡೋದೇನೂ ಇಲ್ಲ ಇಲ್ಲೇ ಸ್ವರ್ಗ ಇಲ್ಲೇ ನರಕ ಏನಿದ್ರೂ ಇಲ್ಲೇ ಅನುಭವಿಸ್ಬೇಕು ದ್ವೇಷ ಯಾರ ಮೇಲೆ ಹೇಗೆ ಹುಟ್ಕೊಳ್ಳುತ್ತೆ ಅಂತಲೇ ಗೊತ್ತಾಗಲ್ಲ ಅಣ್ಣ ಅಂತ ಹೇಳ್ಕೊಂಡೇ ಸೈಲೆಂಟಾಗಿ ಬೆನ್ನಿಗೆ ಚೂರಿ ಹಾಕೋರಿದ್ದಾರೆ ಸುಧಾರಣೆ ಆಗಬೇಕಿರೋದು ಜನ ಅವರಿಗೆ ಅರಿವು ಮೂಡಿಸೋದು ನಮ್ಮ ನಾಯಕರ ಕರ್ತವ್ಯ ಅದೆಲ್ಲ ಕೂತ್ಕೊಂಡು ಬಾಯಲ್ಲಿ ಜರ್ದ ಹಾಕಿ ಕಮೆಂಟ್ಸ್ ಕೊಟ್ಟರೆ ಸುಧಾರಣೆ ಆಗಲ್ಲ ಜನರ ಮುಂದೆ ಸಮಾಜದ ಮುಖ್ಯವಾಹಿನಿಗೆ ಬಂದು ಕೆಟ್ಟವರನ್ನು ಬದಲಾಯಿಸೋದಿದೆಯಲ್ಲ ಅದು ನಿಜವಾದ ನಾಯಕರ ಗುಣ ಆ ನಾಯಕರಲ್ಲಿ ನೀವು ಒಬ್ಬರಾಗಿರಬೇಕು ಅನ್ನೋದೇ ನಮ್ಮ ಆಶಯ